राय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ಧೈರ್ಯ ತಂದುಕೋ ತಿಮ್ಮಣ್ಣ, ಇದೆಲ್ಲ ಪ್ರಕೃತಿ ಸಹಜ ಕ್ರಿಯೆ. ಹುಟ್ಟಿದ ಸಕಲ ಜೀವಿಗಳು ಸಾವಿನಿಂದ ಅಂತ್ಯ ಕಂಡು ಹರಿಪಾದ ಸೇರಲೇಬೇಕು. ಸಾವು ನೋವುಗಳು ನಿರಂತರ. ನೀನು ಈವರೆಗೂ ಓದಿದ ಅಭ್ಯಾಸ ಮಾಡಿದ ಧರ್ಮಗ್ರಂಥಗಳ ಗ್ರಹಿಕೆ ಏನಾಯಿತು? ಆ ಗ್ರಂಥಗಳೆಲ್ಲ ಕೇವಲ ಅಧ್ಯಯನ, ಚರ್ಚೆ, ತರ್ಕಗಳಿಗೆ ಮಾತ್ರ ಎಂದು ಭಾವಿಸಿದೆಯಾ? ಅವುಗಳೇ ಜೀವನದ ಮೂಲಾಧಾರವಪ್ಪ. ಓದಿದ ಓದೆಲ್ಲ ಮೇದ ಕಬ್ಬಿನ ಹಿಪ್ಪೆ, ಓದಿದ ಓದನ ಅರಿತೊಡೆ ಆ ಹಿಪ್ಪೆ ಆದ ಕಬ್ಬಂತೆ ಸರ್ವಜ್ಞ. ಅರ್ಥ ಮಾಡಿಕೋ ತಿಮ್ಮಣ್ಣ, ವಿದ್ಯಾಭ್ಯಾಸ ಸಂಸ್ಕಾರವನ್ನು ಕೊಡುತ್ತದೆ, ಸಂಸ್ಕಾರ ಮನೋಬಲವನ್ನು ನೀಡುತ್ತದೆ. ನಿನ್ನ ಮನೋಬಲವನ್ನೇ ಹಿಡಿದು ಅಲುಗಾಡಿಸುವ ದುಃಖ ನಿನ್ನನ್ನು ಆವರಿಸಿದೆ. ಕಾಲಕ್ಕೆ ಮಾತ್ರ ನಿನ್ನನ್ನು ಇದರಿಂದ ಹೊರಗೆ ತರುವ ಶಕ್ತಿ ಇದೆ. ಜೀವನದುದ್ದಕ್ಕೂ ಕಷ್ಟದ ಪರಂಪರೆ ಇದ್ದೇ ಇದೆ. ಮನಸ್ಸು ಗಟ್ಟಿಯಾಗಬೇಕು ತಿಮ್ಮಣ್ಣ. ನನ್ನ ತಾಯಿಯ ಕೊರಗಿಗೆ ನಾನೇ ಕಾರಣನಾದೆ. ನನ್ನನ್ನು ಕಾಣಬೇಕೆಂಬ ಹಂಬಲದಿಂದ ತಾಯಿ ತೀರಿಕೊಂಡರು. ತಾಯಿ ಅಗಲಿಕೆಯೇ ತಂದೆಯವರನ್ನು ನುಂಗಿತು. ನಾನೇ ಅವರಿಬ್ಬರ ದೇಹ ಮನಸ್ಸುಗಳಿಗೆ ಕೊಳ್ಳಿಯಾದೆ. ತಪ್ಪು ತಿಮ್ಮಣ್ಣ, ವೃತ ಆತ್ಮನಿಂದನೆ ಮಾಡಿಕೊಳ್ಳುತ್ತಿದ್ದೀಯ. ಆತ್ಮನಿಂದನೆ ಘಾತಕ ಹೌದು. ಪ್ರತಿ ಸಾವಿಗೂ ಒಂದೊಂದು ಕಾರಣ ಇರುತ್ತದೆ. ಆ ಕಾರಣ ನಿನಗೆ ಸಿಕ್ಕಿದೆ, ಆದರೆ ಅದು ನಿಜ ಅಲ್ಲ. ಮುಂದೆ ನಡೆಯಬೇಕಾದ ಯಾವುದೋ ಮಹತ್ ಕಾರ್ಯಕ್ಕೆ ಇದು ನಾಂದಿ ಅಷ್ಟೆ. ಆ ದಿನಕ್ಕೆ ನಮ್ಮನ್ನು ಭಗವಂತ ಎರಕ ಹೊಯ್ದು ಸರಿಪಡಿಸಿ ಇಟ್ಟುಕೊಳ್ಳುತ್ತಾನೆ. ನಾವು ಆದದ್ದನ್ನು ಮರೆತು ಮುನ್ನಡೆಯಬೇಕಾದ್ದು ಧರ್ಮ. ಅದಕ್ಕಾಗಿಯೇ ಭಗವಂತ ಮರವನ್ನು ವರವಾಗಿ ನೀಡಿದ್ದಾನೆ. ದಿನಗಳು ಉರುಳಿದರು, ಸಾವಿನ ನೋವು ಹಿಂದೆ ಅನುಭವಿಸಿದಷ್ಟು ಹಸಿಯಾಗಿದೆ. ನಾನು ಕಳೆದುಕೊಂಡದ್ದು ನೆನಪಾದಾಗಲೆಲ್ಲ ನನ್ನ ಎದೆ ದುಃಖದಿಂದ ಬಿಗಿಯುತ್ತಿದೆ. ಆ ಪ್ರೀತಿಗೆ ನಾನೇ ಎರವಾದೆ. ಗುರುದೇವ, ಶಾಂತಿ ಸಮಾಧಾನಗಳೊಂದು ನನ್ನ ಬುದ್ಧಿ ಮನಸ್ಸಿಗೆ ಎಟಕುತ್ತಿಲ್ಲ. ಗುರುದೇವ, ನನ್ನನ್ನು ಕ್ಷಮಿಸಿ. ತಾವಿಷ್ಟು ಪ್ರೀತಿ ವಾತ್ಸಲ್ಯದಿಂದ ನನ್ನನ್ನು ಸಂತೈಸಿದರು, ನನ್ನ ದುಃಖ ಕಡಿಮೆಯಾಗುತ್ತಿಲ್ಲ. ನಾನು ಸೋಲುತ್ತಿದ್ದೇನೆ, ಸೋಲುತ್ತಿದ್ದೇನೆ ಗುರುದೇವ, ಸೋಲುತ್ತಿದ್ದೇನೆ.
ಮುಖ ನೋಡಕ್ಕಾಗ್ತಾ ಇಲ್ಲ ಕಣ ತಿಮ್ಮಣ್ಣ. ಆ ದೇವರು ತುಂಬಾ ನಿಷ್ಕರುಣಿ ತಿಮ್ಮಣ್ಣ. ಇಲ್ಲದೆ ಹೋಗಿದ್ರೆ ಈ ವಯಸ್ಸಿನಲ್ಲಿ ಆಚಾರ್ಯ ದಂಪತಿಗಳಿಗೆ ಮೃತ್ಯು ಒದಗ್ತಾ ಇತ್ತೆ. ತಿಮ್ಮಣ್ಣ, ಶ್ಮಶಾನಕ್ಕೆ ಹೋದವರು ಯಾರಾದ್ರೂ ಹಿಂತಿರುಗಿ ಬಂದಿದ್ದೀಯಾ? ನೀನಿಷ್ಟು ಕೋರಕ್ ಬೇಡಪ್ಪ ತಿಮ್ಮಣ್ಣ, ಇದ್ದಿದ್ರಲ್ಲೇ ಸಮಾಧಾನ ಮಾಡ್ಕೋ. ಅತ್ತೆ, ಅದನ್ನೇ ನಾನು ಅವನಿಗೆ ಹೇಳಿ ಹೇಳಿ ಸಾಕಾಯ್ತು. ಆದರೆ ಇವನು ಹೀಗೆ ಮಾಡ್ತಿದ್ದಾನೆ. ನಾಣಿ, ದೂರ ನಿಂತು ಸಮಾಧಾನ ಮಾಡ್ಕೊ ಅಂತ ಹೇಳೋದು ತುಂಬ ಸುಲಭನು, ಆದರೆ ಅನುಭವಿಸೋರಿಗೆ ಗೊತ್ತು ಆ ದುಃಖ ಏನು ಅಂತ. ಲಕ್ಷ್ಮೀ ದೇವಿ, ಇಲ್ಲಿಂದ ಕಾವೇರಿ ಪಟ್ಟಣಕ್ಕೆ ಹೋಗೋತೀನ, ನಿನ್ನ ನನ್ನ ಮಡಿಲಲ್ಲ ಹಾಕಿ ನಾನು ಹೋಗ್ತೀನಿ ಅಂತ ಅದು ಯಾವ ಬಾಯಲ್ಲಿ ಹೇಳಲ್ಲಪ್ಪ. ತಿಮ್ಮಣ್ಣ, ನಾನು ತಾಯಿಯಾಗಿ ಅವಳು ಸ್ಥಾನ ತುಂಬಕ್ಕಾಗದೆ ಇದ್ರು ನಿನ್ನ ಕಷ್ಟ ಸುಖದಲ್ಲಿ ನಾನಿದ್ದೀನಪ್ಪ. ನನ್ನ ನಿನ್ನ ತಾಯಿ ಅಂತ ತಿಳ್ಕೊಳ್ಳೋ. ಗುರುಗಳೇ, ತಾವು ಅಮರಕೋಶಕ್ಕೆ ಪರ್ಯಾಯ ನಾಮವನ್ನು ತಿಳಿಸಿದ್ದೀರಿ. ಆತುರದಲ್ಲಿ ಅದನ್ನು ಬರೆದುಕೊಳ್ಳುವಾಗ ಸ್ವರ ಭೇದವಾಗಿದೆ, ಅದನ್ನು ಮತ್ತೊಮ್ಮೆ ಹೇಳಿದರೆ ತಿಳಿದುಕೊಳ್ಳುತ್ತೇನೆ. ರಾಮಲಿಂಗಾನುಶಾಸನ. ಗುರುಗಳೇ, ನಾಮಲಿಂಗಾನುಶಾಸನ ಎಂದು ಹೇಳಿದ್ದೀರಿ, ಅದು ನಾಮಲಿಂಗಾನುಶಾಸನವೋ ರಾಮಲಿಂಗಾನುಶಾಸನವೋ? ಇಲ್ಲ, ಅದು ನಾಮಲಿಂಗಾನುಶಾಸನವೇ ಸರಿ. ಕ್ಷಮಿಸಿ, ಸ್ವರ ಭೇದವಾಯಿತು. ಈಗ ಅಮರಕೋಶದ ಮುಂದಿನ ಪಾಠವಾದ ಶಬ್ದ ಮತ್ತು ಧಾತುವಿನ ಬಗ್ಗೆ ತಿಳಿಯೋಣ. ಯಾಕೆ ಹೀಗೆ? ಅಮರಕೋಶದ ಮುಂದಿನ ಪಾಠ ಹಲಾಯುಧ ಕೋಶ, ಶಬ್ದ ಮತ್ತು ಧಾತು ಅಲ್ಲ. ಈಗ ನೀವೇ ನೋಡಿದ್ರಲ್ಲ ಗುರುಗಳೇ, ತಿಮ್ಮಣ್ಣನಂತಹ ಉತ್ಸಾಹಿ, ಚತುರಮತಿ, ಏಕಸಂಧಿಗ್ರಾಹಿ ಯುವಕ ಈ ರೀತಿ ಮಂಕಾಗಿ ಕುಳಿತರೆ ಮುಂದೇನು? ಹೆತ್ತವರು ತೀರಿಕೊಂಡಾಗ ಮನಸ್ಸಿಗೆ ಆಘಾತವಾಗುವುದು ಸಹಜ. ಹಾಗೆಂದು ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಪಾಠ ಪ್ರವಚನಗಳನ್ನು ಮರೆತು ತಂದೆ ತಾಯಿಯರನ್ನೇ ನೆನೆಸುತ್ತಾ ದಿನ ದೂಡುವುದು ಎಷ್ಟು ಸರಿ?
ಗುರುಗಳು ತಿಮ್ಮಣ್ಣನ ಬಗ್ಗೆ ವಹಿಸಿರುವ ವಿಶೇಷ ಕಾಳಜಿ, ಭರವಸೆ, ನಂಬಿಕೆ ಎಲ್ಲರಿಗೂ ವೇದ್ಯ ಸಂಗತಿ. ಹೀಗಿರುವಾಗ ದೂರದೃಷ್ಟಿಯಿಂದ ತಾವು ಮಾಡಿದ ಪ್ರಯತ್ನ ವ್ಯರ್ಥವಾಗಬಾರದೆಂದು. ಭೀಮಾಚಾರ್ಯರೇ, ನಿಮ್ಮ ಮಾತಿನಲ್ಲಿ ಸತ್ಯ ಇದೆ. ಅವನಿನ್ನೂ ಹುಡುಗ, ಬದುಕು ಕಂಡುಕೊಳ್ಳಬೇಕಾಗಿದೆ. ಮಾತಾಪಿತೃಗಳು ಒಬ್ಬರ ಹಿಂದೆ ಒಬ್ಬರು ತೀರಿಕೊಂಡಿದ್ದು ಅವನ ಧೃತಿ ಕೆಡಿಸಿದೆ. ಲೌಕಿಕ ವ್ಯಾಪಾರದಲ್ಲಿ ಇದೆಲ್ಲ ಸಹಜ ಎನ್ನುವ ಭಾವ ಬರುವವರೆಗೂ ಇದೆಲ್ಲ ಸಾಮಾನ್ಯ. ಹಾಗೆಂದು ನಾವು ಅವನನ್ನು ಅವನಷ್ಟಕ್ಕೆ ಬಿಟ್ಟು ಬಿಟ್ಟರೆ ವ್ಯಾಕುಲ ಚಿತ್ತ ಮನೋರೋಗಕ್ಕೆ ಕಾರಣವಾಗುತ್ತೇನೋ ಎಂಬ ಭಯ ನನ್ನದು. ಅದಕ್ಕೆ ಆಸ್ಪದವಿಲ್ಲ, ಭಯಪಡಬೇಡಿ. ತಿಮ್ಮಣ್ಣನು ಕಳೆದ 3 ಮಾಸಗಳಿಂದ ಅನ್ಯಮನಸ್ಕನಾಗಿರುವನು, ದುಃಖದಲ್ಲಿರುವನು. ದುಃಖ ಮಿಥ್ಯೇವ ಯತ್ಕರ್ಮ ಕಾಯಕ್ಲೇಶ ಭಯಾತ್ಯಜೇತ್ ಸಕೃತ್ವಾ ರಾಜಸಂ ತ್ಯಾಗಂ ನೈವತ್ಯಾಗ ಫಲಂ ಲಭೇತ್. ಇದು ತಮಗೆ ತಿಳಿಯದೆ ಭೀಮಾಚಾರ್ಯ? ಭಗವದ್ಗೀತೆಯ ಶ್ಲೋಕ. ದುಃಖವಿಲ್ಲದಿದ್ದರೆ ಸಂತೋಷಕ್ಕೆ ಬೆಲೆ ಇರುವುದಿಲ್ಲ. ಬಿಸಿಲಿಲ್ಲದಿದ್ದರೆ ನೆರಳಿಗೆ ಮಹತ್ವವಿರುವುದಿಲ್ಲ. ಅವಶ್ಯಕತೆ ಇಲ್ಲದಿದ್ದರೆ ಧನಕ್ಕೆ ಮರ್ಯಾದೆ ದಕ್ಕದು. ದುಃಖವನ್ನು ಯಾರೂ ಬಯಸಿ ಬೇಡುವುದಿಲ್ಲ. ಬಯಸದೆಯೂ ಬಂದರೆ ಅನುಭವಿಸಲೇಬೇಕಾದ್ದು ಕರ್ಮವೂ ಹೌದು, ಧರ್ಮವೂ ಹೌದು. ತಿಮ್ಮಣ್ಣನನ್ನು ಈ ಮನಸ್ಥಿತಿಯಿಂದ ಹೊರತರುವ ಮಾರ್ಗ? ವಿವಾಹ. ಅರ್ಥವಾಯಿತು ಗುರುಗಳೇ. ಭೀಮಾಚಾರ್ಯರೇ, ಭವಬಂಧದಿಂದ ಹೊರಬರಲಾಗದ ತಿಮ್ಮಣ್ಣನಿಗೆ ಅವನ ಅಂತರಂಗದ ಸುಖ ದುಃಖಗಳನ್ನು ಹಂಚಿಕೊಳ್ಳಲು ಬಂಧುಗಳು ಮೊದಲಿಗಿಂತ ಈಗ ಅವಶ್ಯಕತೆ ಹೆಚ್ಚಾಗಿದೆ. ವಿಜಯನಗರದ ಪತನದೊಂದಿಗೆ ಅವನ ರಕ್ತ ಸಂಬಂಧಿಗಳ ಅನೇಕರು ಗತಿಸಿ ಹೋಗಿದ್ದಾರೆ. ಎಳೆಯ ವಯಸ್ಸಿನಲ್ಲೇ ತಿಮ್ಮಣ್ಣ ಈ ಸಾವಿನ ಕರಾಳ ದೃಶ್ಯಗಳನ್ನು ನೋಡಿ ತತ್ತರಿಸಿದ್ದಾನೆ. ಅದೆಲ್ಲವೂ ಚಿತ್ರಪಟದಲ್ಲಿ ಹಸಿರಾಗಿರುವಾಗಲೇ ತಂದೆ ತಾಯಿಗಳು ತೀರಿಕೊಂಡಿರುವುದರಿಂದ ತನ್ನವರು ಯಾರೂ ಇಲ್ಲವೆಂಬ ಏಕಾಂಗಿತನದಿಂದ ಆತನ ಮನೋನ್ಮಯ ದಹಿಸಿದೆ. ಮದುವೆ, ಕುಟುಂಬ, ವ್ಯಾಪಾರ ಐಹಿಕ ಸುಖಭೋಗಕ್ಕೆ ಮಾತ್ರವಲ್ಲ, ಪಾರಮಾರ್ಥಿಕ ಕರ್ಮ ಚಿಂತನೆಗಳು ಅದರಲ್ಲಿ ಸಮ್ಮಿಳಿತವಾಗಿರುತ್ತದೆ. ತಿಮ್ಮಣ್ಣನಿಗೆ ಈಗ ಪ್ರಾಪ್ತ ವಯಸ್ಸು. ಹೆತ್ತವರನ್ನು ಕಳೆದುಕೊಂಡ ತಿಮ್ಮಣ್ಣನಿಗೆ ತಂದೆ ತಾಯಿ ಸ್ಥಾನದಲ್ಲಿ ನೀವೇ ನಿಂತು ವಿವಾಹ ಮಾಡಬೇಕು. ಯೋಗ್ಯ ಕನ್ಯೆಯನ್ನು ಹುಡುಕಿ. ಈ ಹೊಣೆಗಾರಿಕೆ ನಿಮ್ಮದು. ಗುರುದ್ವಯರ ಆಶೀರ್ವಾದ. ಹರಿಚಿತ್ತ, ಎಲ್ಲವೂ ಮಂಗಳವೇ ಆಗುವುದು. ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.